ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರನೇ ಬಂದ ಅವರ ಮಾವನ್ ಗೆಲ್ಸ್ಕೋಬೇಕಾದ್ರೆ ಯೋಗೇಶ್ ಪಿರೇಕರ್ಣ ಕೇಂದ್ರಕ್ಕೆ ಹೋದ್ರು ಸರ್ ಇಲ್ಲಿ ಬಡವ್ರ ಬಗ್ಗೆ ನೋಡಿದೆ ಅವ್ರು ಕೇಂದ್ರ ಕೊಂಡಿದ್ರು ಇಲ್ಲಿ ಮಾಡೋರು ಯಾರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂದ್ಬಿಟ್ಟು ತಾಲೂಕಿನ ಜನ ಗೆಲ್ಸಿದ್ರು ಅವರು ಪಾತ್ರ ನಾಟಕ ಅಷ್ಟೇ ಡ್ರಾಮಾ ರಾಮ ಮಾಸ್ಟರ್ಗಳು ಈಗ ಬಂದ ಅವ್ರ ಮಗನ ಗೆಲ್ಸ್ಕೋಬೇಕು ಇವತ್ತು ಹೇಳ್ಬೇಕು ಕುಮಾರಸ್ವಾಮಿ ನಂಬರ್ಲೇ ಇಲ್ಲ ಅಭಿವೃದ್ಧಿ ಏನು ಅವ್ರು ಮಾಡೋರೆ ಬಿಡಿ ಯಾರು ಮಾಡಿದ್ದಾರೆ ಸರ್ ಯೋಗೇಶ್ ಪಿರ್ ಮಾಡೋರು ಮುಂಬರುವ ಸರ್ಕಾರ ಯಾವ ಸರ್ಕಾರ ಬೇಕು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಬೇಕು ನಮಗೆ ಯೋಗೇಶ್ ಅವರು ಏನೇನು ಕೆಲಸ ಮಾಡಿದ್ದಾರೆ ಸರ್ ತಾಲೂಕಿನಲ್ಲಿ ನೀರಾವರಿ ತಂದವರು ಕಣ್ವಾ ಡ್ರಾಮ್ ತುಂಬಿಸವರು ನಮ್ಮ ಇನ್ನು 200 ಅಡಿಗೆ ಎಲ್ಲ ನೀರು ಬತ್ತಾ ಇದ್ದಾವೆ ಬೋರಲ್ಲಿ ತಾಲೂಕು ಅಭಿವೃದ್ಧಿ ಮಾಡೋರು ಬಸ್ ಸ್ಟ್ಯಾಂಡ್ ಕಟ್ಟವ್ರೆ ಕೋರ್ಟ್ ಕಟ್ಟವ್ರೆ ಈ 200 ಕಾಯಿ ಬೀಳ್ತಾ ಇದಾವೆ ಈಗ 5000 6000 ಕಾಯಿ ಕೆಡ್ತಾ ಇದ್ದಾರೆ ರೈತರುಗಳು ಸಂತೃಪ್ತಿ ಇದೆ ನಮಗೆ ಅವರು ಯೋಗೇಶ್ ಸರ್ ಎಷ್ಟು ವರ್ಷ ಆಯ್ತು ಆಗಿ ಈ ಭಾಗದಲ್ಲಿ 8 ವರ್ಷದ ಮೇಲೆ ಆಯ್ತು ಸರ್ 8 ವರ್ಷದ ಮುಂಚೆ ಆ ಥರ ಜನ ಯಾವ ಥರ ಜನಜೀವನ ಯಾವ ಥರ ಇತ್ತು ಜನಜೀವನ ಬೆಂಗಳೂರಿಗೆ ಹೋಗ್ಬೇಕಾಯ್ತು ರಾತ್ರಿ ಹೊತ್ತು ಟ್ರೈನ್ ಹತ್ತಿ ರಾತ್ರಿ 10 ಗಂಟೆಗೆ ಬತ್ತಾ ಇದೋ ದುಡ್ಕೊಂಡು ಬತ್ತಿದೋ 200 ರೂಪಾಯಿ 300 ರೂಪಾಯಿಗೆಲ್ಲ ಹೋಗಿ ದುಡಿತಾ ಇದೋ ಇವತ್ತು 4 ಕಸ ಕಟ್ಕೊಂಡು ವ್ಯವಹಾರ ಮಾಡ್ಕೊಂಡು ಅವ್ರು ಜೀವನ ಸಾಗಿಸ್ತಾ ಇದ್ದಾರೆ ಸರ್ ವ್ಯವಹಾರ ಕಟ್ಕೊಂಡು ಹಾಂ ಕಾರಣ ಏನು ಅಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂದ್ಬಿಟ್ಟು ನಮ್ಮ ಚನ್ನಪಟ್ಟಣದ ಭಾಗದಲ್ಲಿ ತಾಲೂಕಲ್ಲಿ ಅಭಿವೃದ್ಧಿ ಆಯ್ತವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂದ್ಬಿಟ್ಟು ತಾಲೂಕಿನ ಜನ ಗೆಲ್ಸಿದ್ರು ಅವರ ಈ ಚನ್ನಪಟ್ಟಣ ಭಾಗದಲ್ಲಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವರ ಪಾತ್ರ ಏನು ಮೊಮ್ಮಗನ್ ಗೆಲ್ಸ್ಕೋಕ್ ಬಂದವರು ಇನ್ನೇನು ಇಲ್ಲ ಅವ್ರ ಪಾತ್ರ ಈ ಹಿಂದೆ ದೇವೇಗೌಡ ಎಷ್ಟು ಬಾರಿ ಬಂದಿರು ಚನ್ನಪಟ್ಟಣಕ್ಕೆ ಚನ್ನಪಟ್ಟಣಕ್ಕೆ ಒಂದೇ ಸತಿ ಅವ್ರ ಮಕ ನೋಡಿದ್ರು ಈಗ ಬಂದವ್ರೆ ಮೊಮ್ಮಗ ನಿಖಿಲ್ ನಿಲ್ಸ್ಕೊಂಡವ್ರೆ ಅವ್ರ ನಿಖಿಲ್ ಬಗ್ಗೆ ಕ್ಯಾನ್ವಾಸ್ ಮಾಡೋಕೆ ಈಗ ಬಂದವ್ರು ಮಗ ತೋರಿಸ್ಬೇಕು ಈಗ ಜೆ ಡಿ ಎಸ್ ಅಲ್ಲಿ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತಾರೆ ಜೆ ಡಿ ಎಸ್ ಅಲ್ಲಿ ನಿಖಿಲ್ ಕುಮಾರ್ ಸುಂಬಿಟ್ರೆ ಬೇರೆ ಯಾರು ಇಲ್ವಾ ಇದಾರೆ ಯಾರ್ಯಾರು ಇದ್ದಾರೆ ಜೈಮುತ್ ಇದ್ದಾರೆ ಗೋವಿಂದಳ್ಳಿ ನಾಗರಾಜು ಇದ್ದಾರೆ ಅವ್ರಿಗೆಲ್ಲ ಟಿಕೆಟ್ ಏನು ಕೊಟ್ಟಿದ್ರು ಏನು ಕೊಟ್ಟಿಲ್ಲ ಬಟಕನಸಳಿ ಇವರು ಇದ್ದಾರೆ ಇವರೆಲ್ಲ ಇದ್ದಾರೆ ಒಳ್ಳೊಳ್ಳೆ ವ್ಯಕ್ತಿಗಳು ಇದ್ದಾರೆ ಅವ್ರಿಗೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಇವರು ಮೊಮ್ಮಗ ನಿಲ್ಸ್ಕೊಂಡು ಕಳೆದ ಬಾರಿ ಲೋಕಸಭೆ ಎಲೆಕ್ಷನ್ ಸಿಪ್ಪೆಗೌಡ ಎನ್ ಡಿ ಎ ಸರ್ಕಾರದ ಸಿಪ್ಪೆಗೌಡ ಇರ್ತಾರೆ ಅದೇ ಎನ್ ಡಿ ಎ ಇದರಿಂದ ಸಿಪ್ಪೆಗೌಡ ಟಿಕೆಟ್ ಕೈ ತಪ್ಪುತ್ತೆ ಕಾರಣ ಏನಿರ್ಬೋದು ಅದೇ ಇವರೇ ಕಾರಣ ಯಾರು ದೇವೇಗೌಡ ಮನೆಯವರು ಕಾರಣ ಕುಮಾರಸ್ವಾಮಿ ಏನಕ್ಕೆ ಟಿಕೆಟ್ ಕೊಡಲ್ಲ ಅವರು ಅಂತ ಏನಕ್ಕೆ ಅಂದರೆ ಈಗ ಅವರ ಮಾವನ ಗೆಲ್ಸ್ಬೇಕಾದ್ರೆ ಯೋಗೇಶ್ ಪಿರೇ ಕಾರಣ ನಮ್ಮ ತಾಲೂಕಲ್ಲಿ ಡಿ ಕೆ ಸುರೇಶ್ ನಿಲ್ಲಿಸಿ ಸೋಲಿಸ್ಬೇಕಾದ್ರೆ ಯೋಗೇಶ್ ಪಿರೇ ಕಾರಣ ಮತ್ತೆ ಡಿ ಕೆ ಸುರೇಶ್ ಇಷ್ಟು ವರ್ಷ ಯಾರು ಬಂದಿರಲಿಲ್ಲ ಈಗ ಬರ್ತಾರೆ ಎಲೆಕ್ಷನ್ ನಡೆಸಿದ ಡಿ ಕೆ ಸುರೇಶ್ ಅವರು ಈ ಭಾಗಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಇಲ್ಲ ಅವರದ್ದು ಅಭಿವೃದ್ಧಿ ಆಗಿದೆ ಇಲ್ಲಿ ಅವರ ಅಭಿವೃದ್ಧಿ ಏನೇನಾಗಿದೆ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರಿಂದ ಏನೇನಾಗಿದೆ ಅವರು ನಮ್ಮ ತಾಲೂಕಿಗೆ ನೀರಾವರಿ ತರೋಕೆ ಅವರು ಕರೆಂಟು ಎಲ್ಲ ಉತ್ಪತ್ತಿ ಮಾಡಿಕೊಟ್ಟಿದ್ದಾರೆ ಮೋಟ್ರ್ಗಳು ಓಡಿಸೋಕೆ ಅವರು ನೀರಾವರಿ ಯೋಜನೆಗೆ ಅವರು ದುಡ್ಡು ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೆ ಬಿ ಜೆ ಪಿಯವರು ಹೇಳ್ತಾರೆ ಮತ್ತೆ ಡಿ ವಿ ಸದಾನಂದ ಗೌಡರು ಮಾಡಿಸಿದ್ದು ನೀರಾವರಿ ಡಿ ವಿ ಸದಾನಂದ ಗೌಡರು ಅವ್ರ ಕೈಲಿಂದ ಶ್ರಮ ಬಿದ್ದವರು ಯಾರು ಬೆಳಗ್ಗೆ ಹಗಲು ರಾತ್ರಿಯಿಂದನೇ ಸಮ ಬಿದ್ದೆ ಅವ್ರ ಕೈಲಿ ಸೈನ್ ಹಾಕಿಸ್ಕೊ ಬಂದಿರೋದು ಸದಾನಂದ ಗೌಡ ಹಂಗೆ ಕೊಟ್ಟು ಕಳಿಸ್ಬಿಡ್ಲಿಲ್ಲ ವರಯ್ಯ ಇವರು ಶ್ರಮ ಅದೇ ಯೋಗೇಶ್ ಪಿರ್ದು ಎಷ್ಟು ಮತಗಳಿಂದ ಯೋಗೇಶ್ವರ್ ಗೆಲ್ತಾರೆ ಒಂದು 15,000 ಮತದಿಂದ ಗೆಲ್ತಾರೆ ಹಾಂ ಈ ಸಲ ಹಂಗಾರೆ 2 ಬಾರಿ ಸೋಲ್ಸರ್ ಯೋಗೇಶ್ವರ್ ಕೈ ಹಿಡಿತಾರೆ ಕೈ ಹಿಡಿದೇ ಹಿಡಿಯುತ್ತಾರೆ ಚನ್ನಪಟ್ಟಣ ಸುತ್ತಮುತ್ತ ಏನಾಗ್ತಿದೆ ಸರ್ ಯೋಗೇಶ್ವರ್ ಪರವಾಗಿ ಅಂದರೆ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಏನೇನು ಆಗ್ತಿದೆ ಏನೇನು ಜನ ಏನು ಸ್ಥಳೀಯ ನೀವು ಏನೇನು ಮಾತಾಡ್ಕೊತೀರ ಏನೇನು ಆಗ್ತಿದೆ ಅಭಿವೃದ್ಧಿ ಯೋಗೇಶ್ ಅಭಿವೃದ್ಧಿ ಬೇಕು ನಮಗೆ ತಾಲೂಕಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ತಾಲೂಕು ಮನಸ ನಾವು ಉಳಿಸ್ಕೋಬೇಕು ಅಂತ ಅಭಿವೃದ್ಧಿ ಮಾಡೋಕ್ಕೆ ಅವನಿಗೆ ವೋಟ್ ಕೊಡೋಕ್ಕೆ ರೆಡಿಯಾಗಿದ್ದೀವಿ ಎಚ್ ಡಿ ಕುಮಾರಸ್ವಾಮಿ ರಾಮನಗರ ಚನ್ನಪಟ್ಟಣ ಎರಡು ನನ್ಕೊಂಡು ನಂದು ಇದು ನನ್ನ ಗ್ರಾಮ ಅಂತ ಅದೇ ಹೋಸತ್ ಗೆದ್ದರು ಮುಖ್ಯಮಂತ್ರಿ ಆದಾಗ ಈಗ ಬಂದವ್ರು ಮಗಂಗೆ ಗೆಲ್ಸ್ಕೋಬೇಕೆ ನಮ್ಮ ತಾಲೂಕು ಏನು ತಿರುಗಿ ನೋಡೋದಿಲ್ಲ ಅವರು ವರ್ಷಕ್ಕೆ 7 ಸತಿ ಬಂದಾರೇನು ಚನ್ನಪಟ್ಟಣಕ್ಕೆ ಒಂದು ತಾವು ಸಭೆ ಮಾಡ್ತಾರೆ ಹೋಯ್ತಾರೆ ಅಷ್ಟೇ ನಿಮ್ಮ ಊರಿಗೆ ಬಂದಿದ್ದಾರೆ ಈ ಊರಿಗೆ ಬರಲಿಲ್ಲ ಯಾವಾಗಲೂ ಸರ್ ತಮ್ಮ ಹೆಸರು ರಾಜು ಅಂತ ಸರ್ ಇದೇ ಸ್ಥಳೀಯ ಇದೇ ಊರಲ್ಲ ಸರ್ ಇದೇ ಊರು ಸರ್ ಈ ಊರಲ್ಲಿ ಗ್ರಾಮದಲ್ಲಿ ಯಶತ್ವಾಗಿ ಏನೇನು ಅಭಿವೃದ್ಧಿ ಆಗಿದೆ ಏನೇನು ಅಭಿವೃದ್ಧಿ ಆಗಬೇಕು ನಮ್ಮೂರಲ್ಲಿ ಸಿಮೆಂಟ್ ರೋಡು ಮತ್ತು ದೇವಸ್ಥಾನಗಳು ಈ ಊರಿಗೆ ಏನು ಬೇಕು ಎಲ್ಲ ಥರದ್ದು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ನಮ್ಮೂರು ಚೆನ್ನಾಗಾಯಿತು ತುಂಬ ಮೊದಲು ಹಿಂದುಳಿದಿತ್ತು ಇವಾಗೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಚನ್ನಪಟ್ಟಣದಲ್ಲಿ ಯಾವ ಸರ್ಕಾರ ಬರಬೇಕು ಯಾವ ಸರ್ಕಾರ ಬೇಕು ಎಲ್ಲ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಸರ್ಕಾರ ಬರಬೇಕು ಆಮೇಲೆ ಇವರು ಯೋಗೇಶ್ವರ ಒಳ್ಳೆ ವ್ಯಕ್ತಿ ಅಭಿವೃದ್ಧಿ ಕಡೆ ತುಂಬ ಗಮನ ಕೊಡ್ತಾರೆ ಹಾಗಾಗಿ ಅವರೇ ಬಂದರೆ ಒಳ್ಳೆಯದು ಅಭಿವೃದ್ಧಿ ಕಡೆ ಗಮನ ಕೊಟ್ಟ ಯೋಗೇಶ್ವರನ 2 ಬಾರಿ ಸೋಲಿಸ್ತಾರೆ ಅದೇ ಮುಖ್ಯಮಂತ್ರಿ ಆಯ್ತಾರೆ ಅನ್ನೋದೊಂದು ಈ ಕಣ್ಣೀರೊಂದು ಏನೋ ನಮ್ಮ ಮುಖ್ಯಮಂತ್ರಿ ಆಗಲಿ ಒಂದು ಎಲ್ಲರದ್ದು ನಮ್ಮವ್ರದ್ದು ಒಂದು ಅಭಿಮಾನ ಇತ್ತು ಏನೋ ಅಭಿವೃದ್ಧಿ ಮಾಡ್ಬೋದು ಈಗ ಸಿ ಎಮ್ ಆದರೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದೊಂದು ಇತ್ತು ಹಾಗಾಗಿ ಏನು ಅಭಿವೃದ್ಧಿ ಆಗಲಿಲ್ಲ ಅದೇ ಕುಮಾರಸ್ವಾಮಿ ಅವರು ಸದಕ ಆಯ್ಕೆ ಮಾಡಿ ಮಂಡ್ಯಕ್ಕೆ ಹೋಗ್ತಾರೆ ಇಲ್ಲಿ ರಾಜೀನಾಮೆ ಕೊಟ್ಟು ಅನಿರ್ವ ಇತ್ತ ಅವ್ರು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ತಾಲೂಕು ಅಭಿವೃದ್ಧಿ ಮಾಡಬೇಕು ಅನ್ನೋದಿದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗಬೇಕಾದಿಲ್ಲ ಈಗ ಅದೇ ಅಭಿವೃದ್ಧಿ ಹೆಸರು ಮಗ ಇಲ್ಲಿ ಬಂದಿದ್ದಾರೆ ಈಗ ಆಗಲ್ಲ ಅವ್ರ ಕೈಯಲ್ಲಿ
ಅವ್ರಿಗೆ ಅನುಭವ ಕಮ್ಮಿ. ಆಮೇಲೆ ಈಗ ಸರ್ಕಾರ ಇಲ್ಲ, ಆಮೇಲೆ ಏನು ಮಾಡ್ತಾನೆ ಗೆದ್ದು ಬಂದರೆ ನಮ್ಗೆ ಸರ್ಕಾರ ಇಲ್ಲ, ಅದು ಅನುದಾನ ಕೊಡಲಿಲ್ಲ ಇದು ಕೊಡಲಿಲ್ಲ, ನಾವೇನೂ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಕೈಜಾರು ಕೊಡ್ತಾರೆ, ಮತ್ತೆ ಇನ್ನೊಂದು ಕಡೆ ಹೋಗ್ತಾರೆ ಅಷ್ಟೇ. ಅವ್ರ ಕೈಲಿ ಅಭಿವೃದ್ಧಿ ಮಾಡೋಕೆ ಆಗಲ್ಲ. ಸರ್, ಹಾಗಾದ್ರೆ ಅವ್ರ ಪಾತ್ರ ಏನು ಸರ್? ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ದೇವೇಗೌಡರ ಪಾತ್ರ ಏನಾಗುತ್ತೆ? ಪಾತ್ರ ಏನ ನಾಟಕ ಅಷ್ಟೇ, ಡ್ರಾಮಾ, ಡ್ರಾಮಾ ಮಾಸ್ಟರ್ಗಳು ಅವರು. ಈ ಡ್ರಾಮಾ ಏನು ಊರುಗಳಲ್ಲಿ ನಾಟಕಗಳು ಆಡ್ತಾರೆ, ಆ ರಾತ ಆಡ್ಕೊಂಡು ಆಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅವ್ರ ಪಾತ್ರ ಇದೇನೆ, ಅವ್ರಿಗೆ ಒಂದೊಂದು ಪಾತ್ರ ಕೊಟ್ಟಾರೆ, ಅದು ನಾಟಕ ಮಾಡ್ಕೊಂಡು ಹೋಗ್ತಾವ್ರು ಅಷ್ಟೇ. ನಿಮ್ಮೂರಲ್ಲಿ ಸರ್ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಎಷ್ಟು ಬಾರಿ ನೋಡಿದ್ದೀರ ನಿಮ್ಮೂರಲ್ಲಿ? ಇಲ್ಲ, ಯಾವುದು ಒಂದು ಎಲೆಕ್ಷನಲ್ಲಿ ಬಂದಿದ್ರು. ಎಚ್ ಡಿ ದೇವೇಗೌಡರಂತೂ ಅವರು ಏನು ವಯಸ್ಸಾದವ್ರು, ಅವ್ರನ್ನ ಬರಲಿಲ್ಲ ಅನ್ನೋಕ್ಕಾಗಲ್ಲ. ಕುಮಾರಸ್ವಾಮಿ ಅಂತೂ ನಮ್ಮೂರಿಗೆ ಅವರು ಯಾವುದೋ ಒಂದು ಎಲೆಕ್ಷನ್ ರೋಡ್ಸ್ ಹೋಗಿರ್ಬೋದು ಅಷ್ಟೇ. ಬರ್ತಾಯಿರ್ತಾರೆ ಪ್ರತಿ ಸಾರಿ, ವರ್ಷಕ್ಕೆ ಇಲ್ಲ ಅಂದ್ರೆ ಏನೇ ಫಂಕ್ಷನ್ ಇರಲಿ ಬರ್ತಾನೆ ಇರ್ತಾರೆ. ಅವ್ರ ಮನೆ ಮಗ ಇದ್ದಂಗೆ ಈಗ ಯಾವುದೇ ಊರಿಗೆ ಹೋದ್ರು ಯಾವುದೊಂದು ಫಂಕ್ಷನ್ ಅಲ್ಲಿ ಬರ್ತಾರೆ, ಹೋಯ್ತಾರೆ, ಸಣ್ಣ ಪುಟ್ಟ ಯಾವುದೇ ಕಾರ್ಯ ಇದ್ರು ಬರ್ತಾ ಇರ್ತಾರೆ. ಅದೇ ಸಿಪಿ ಸರ್ ಈ ಸತಿ ಮತ ಹೆಚ್ಚಿಗೆ ಗೆಲ್ಲಿಸ್ಬೇಕು, ಅಭಿವೃದ್ಧಿ ಆಗಬೇಕು, ನಮ್ಮ ತಾಲೂಕು ನಮ್ಮ ಊರುಗಳೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ನಾವು ನಿಂತಿದ್ದೀವಿ, ಪ್ರಯತ್ನ ಮಾಡಿ ಗೆಲ್ಲಿಸ್ಬೇಕು ಈ ಸತಿ ಹೋಗಿ ಸರ್ ಅಂತ. ಇವ್ರು ಯಾವಾಗ ಕಣ್ಣೀರು ಹಾಕೊಂಡು ಕೆಂಪ್ಕೊಂಡು ಇದು ಮಾಡ್ಕೊಂಡು ರೈತರು ಸಾಲ ಮನ್ನಾ ಮಾಡ್ತೀವಿ, ಬರೀ ಹೂವೆಗಳು ಮಾತಾಡ್ಕೊಂಡು ಬರೀ ರೈತರು ಅದು ಓಟ್ ತಿತ್ಕೊಂಡಾರೆ ವಿನಃ ರೈತರುಗಳು ಇವತ್ತಿನವರೆಗೂ ಒಂದು ಪೆಸದ ವ್ಯವಹಾರ ಮಾಡ್ತಲ್ಲ, ಬಂದು ಯಾವಳಿಗೂ ನೋಡ್ತಲ್ಲ, ಯಾವುದೇ ಕಾರ್ಯಕರ್ತರು ಒಂದು ನಂಬರ್ ಇಲ್ಲ. ಇವತ್ತು ಹೇಳ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರ ನಂಬರ್ ಇಲ್ಲೇ ಇಲ್ಲ. ಸಿ ಪಿ ಕೆ ಅವರ ಹೆಸರು ಹತ್ರ ಒಂದೊಂದು ಹಳ್ಳಿ ಪ್ರತಿ ಹಳ್ಳಿಲೂ ಕಮ್ಮಿ ಅಂದ್ರೆ 50 ಜನ 30 ಜನ 30 ಜನ ಕಾರ್ಯಕರ್ತರು ನಂಬರ್ಗಳವೆ, ಫೋನ್ ಮಾಡಿದೆ ಏನು ಎತ್ತ ಅಂತ ತಿಳ್ಕೊತಾರೆ, ಏನಪ್ಪ ಎತ್ತ ಅಂತ ಗಮನಕಾರತ್ತವೆ, ಏನಾರು ಒಂದು ಅಭಿವೃದ್ಧಿಗೆ ಅಂತಂದರೆ ಯಾರು ಬಂದು ಹೆಲ್ಪ್ ಮಾಡೋಕ್ಕವರು, ಅವ್ರ ಕೆಲಾಗಿಲ್ಲ ಹೊರಡ ಇದ್ರು ಬೇರೆಯವ್ರು ಯಾರು ಕಳಿಸಿ ಅಭಿವೃದ್ಧಿ ಮಾಡೋಕ್ಕೆ, ಏನಾರು ಒಂದು ಏನೋ ಒಂದು ಇರಬೇಕು, ಏನೋ ಸೋತ್ರ ಕೆಟ್ಟರೆ ಯಾರಿಗಾರು ಒಂದು ಏನಾಗಬೇಕು ವ್ಯವಸ್ಥೆಯನ್ನು ತಲುಪಿಸ್ತಾರೆ. ಇವರು ಯಾವ ವ್ಯವಸ್ಥೆನಿಲ್ಲ, ಏನಂದ್ರೇನಿಲ್ಲ, ಆ ಉದ್ದೇಶದಿಂದ ಇನ್ನೇನಿಲ್ಲ. ಮತ್ತು ಇವ್ರು ಏನು ಎತ್ತ ಅಂತ ನೋಡಲ್ಲ, ತಿರುಗಿ ನಮ್ಮ ತಾಲೂಕು ಹಳ್ಳಿಗಳು ಬರಲಿಲ್ಲ, ಇವತ್ತಿನ ಓಟ್ ಬೇಕಾದ ಮಾತ್ರ ಬರ್ತಾರೆ, 3 ದಿನ 8 ದಿನ ಮುಂದೆ ಬರ್ತಾರೆ, ಅವರು ಬೆಳೆ ಬೇಸ್ಕೋತಾರೆ, ಅಷ್ಟು ಇಷ್ಟು ಕಾಸು ಕೊಟ್ಬಿಡ್ತಾರೆ, ಓಟ್ ಹೋದಿಸೋ ಕಳ್ಬಿಡ್ಮಾನ ಒಂದು ಹಾಕಿದ್ರೆ ಇವರು ಅಷ್ಟೇ. ಹಾಂ ಹೇಳಿ. ಕುಮಾರಸ್ವಾಮಿ ಅವರ ಅಭಿವೃದ್ಧಿ, ನೀರಾವರಿ ಅಭಿವೃದ್ಧಿ ನಾನು ಮಾಡಿದ್ದು, ಯಾವುದೇ ಕಾರಣಕ್ಕೂ ಮಾಡಲಿಲ್ಲ. ಈಗ ನಾನು ಒಂದು ಬೇಸ್ಮೆಂಟ್ ಹಾಕಿ ಬಾಯ ತಿಳುಕಿ ಆಳಿದ್ದೇನೆ, ನಾನೇ ಕಟ್ಬಿಟ್ಟೆ ಅನ್ನೋಕೆ ಆಗಲ್ತು. ಬೇಸ್ಮೆಂಟ್ ತಳಪಾಯಿ ಯಾರು ಹಾಕಿರ್ತಾನೆ, ಮನೆ ಕಟ್ಟೋರು ಕಾರ್ಯಕರ್ತರು ಕಟ್ತಾರೆ, ತಳಪಾಯಿ ಏನು ಮನೆ ಕಾರ್ಯಕರ್ತನ ಬಂದು ಏನು ಮಾಡೋಣ? ನನ್ನ ತಂದೆ ಇದ್ದೂರು ಡ್ಯಾಮ್ ಕಟ್ಸಿದ್ ನಮ್ಮ ತಂದೆ ಅಂತ ಹೇಳ್ತಾರೆ. ಕಟ್ಸ್ಬಿಟ್ರು ಸರಿ, ಒಪ್ಕೋತೀನಿ. ಕಟ್ಟಾದ್ಮೇಲೆ ಬುಡಕ್ಕೇನಾಗಿತ್ತು? ಈಗಲೇ ಕಣ್ವಬೈಲು ನೀರು ತಗೊಂಡು ಗ್ರಾಮೀಣ ಹೋಗ್ಬಿಟ್ಟು ಕಳ್ಬಿಟ್ರೆ ರಾಜನ ಮೇಲೆ ಕೊಟ್ಬಿಟ್ಟು ಕಣ್ವಬೈಲ್ ಜನಕ್ಕೆ ಎಷ್ಟು ಜನಕ್ಕೆ ಅನುಕೂಲ ಆಯ್ತದ ಅದು? ಅದೇನೇ ಮತ್ತೆ ಸಮಪಟ್ಟಿ ಪೈಪ್ ಲೈನ್ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಅದು ಅಗ್ಲೋರ ಹತ್ರ ಸಮಪಟ್ಟಿ ಸಿ ಪಿ ಯೋಗೇಶ್ವರ ಅವ್ರು ನಿಂತ್ಕೊಂಡು ಕಣ್ಣಿಗೆ ನಿದ್ದೆ ಇಲ್ದೇನೆ ಮಾಡ್ಕೊಂಡು ಮಧ್ಯಾಹ್ನ ಊಟ ತಿಂಡಿ ನಾಷ್ಟ ತಿಂದೇನೆ ಟೈಮ್ ಕರೆಕ್ಟಾಗಿ ಏನಂತ ಏನು ಅರ್ಥ ಮಾಡ್ದೆ ಮಾಡಿರೋ ಅವರು ಯಾವ ಊರಲ್ಲಿ ಹೆಂಗೆ ಹೋದ್ರು ಪೈಪ್ ಲೈನ್ ಹೆಂಗೆ ಹೋಗ್ಬೇಕು ಅಂತ ಐಡಿಯಾ ಹಾಕಿ ಎಸ್ಟಿಮೇಟ್ ಮಾಡ್ಕೊಂಬಂದ್ರು ಅವ್ರ ಜನಗಳ ಜೊತೆ ನಿಂತ್ಕೊಂಡು ನೀರು ಬಿಟ್ಟಿರೋದು ಎಲ್ಲ ಮಾಡಿರು ಗೇಟ್ ವಾಲ್ ಏನು ಮಾಡಬೇಕು ಪೈಪ್ ಎಲ್ಗೆ ನೀರತ್ತಲ್ಲ ಯಾವ ಬೋರೆ ಕೈಗೆ ನೀರು ಬಿಟ್ಟರೆ ಹಿಂಗೆ ಹೋಯ್ತದೆ ಹಂಗೆ ಹೋಯ್ತು ಮಾಡಿದ್ರು ಅವರು ಅಭಿವೃದ್ಧಿಯ. ಇವ್ರೇನು ಮಾಡಲಿಲ್ಲ, ಸುಮ್ಮನೆ ನಿಂತ್ಕೊಂಡು ನಾನು ಹೇಳ್ಬಿಡ್ತೀನಿ ನಾನು ಮಾಡಿನಿ ಅಂತ ಅಂದ್ಬಿಟ್ಟು ಮಾಡೋದಲ್ಲ, ಅದು ನಿಂತ್ಕೊಂಡು ಮಾಡಬೇಕು ವ್ಯವಸ್ಥೆ. ಅದು ನಿಖಿಲ್ ಕುಮಾರಸ್ವಾಮಿ ನಮ್ಮ ತಂದೆ ನಮ್ಮ ತಾತಂದ್ರೆ ತುಂಬ ಅಭಿವೃದ್ಧಿ ಕೆಲಸ ಇದೆ, ಅದನ್ನ ನೋಡ್ಕೊಂಡು ನಾನು ಮತ ನೀಡಿ ಅಂತ ಇವರು ಅಭಿವೃದ್ಧಿ ಇದೆ ಅಂತ ಹೇಳ್ತಾರೆ. ಅಭಿವೃದ್ಧಿ ನಾನು ಹೇಳುವುದಿದೆ, ನಾನು ಹಿಂಗೆ ಮಾಡಿದ್ದೆ ನಂಗೆ ಮಾಡಿದ್ದೆ ತಾಲೂಕು ಈಗ ಪಂಚಾಯತಿ ಜನ ನನ್ನ ಗೆಲ್ಸ್ತಾರೆ ಒಬ್ಬರು, ಹಿಂಗೆ ಅಭಿವೃದ್ಧಿ ಮಾಡಿದ ಹಂಗೆ ಅಭಿವೃದ್ಧಿ ಏನು ಮಾಡಿದ್ದು ತೋರು ಒಂದಾಗ ಏನು ತೋರ್ಕಾದು ನಾನು ಹೇಳ್ಬಿಡ್ತೀನಿ ನನ್ನ ಇಷ್ಟ ಬಂದಂಗೆ ಈಗ ಗೆಲ್ಸ್ತಾರೆ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡಾಗ ನಮ್ಮ ತಾಲೂಕು ಜನ ಜನಿಸ್ತಾರೆ ಗ್ರಾಮ ಪಂಚಾಯತಿಲಿ, ಇದು ಅಭಿವೃದ್ಧಿ ಮಾಡಿ ಅದೇ ಅಭಿವೃದ್ಧಿ ಕೇಳಲ್ರು, ನೀವು ಮಾಡಿರೋದು ಏನಿದೆ ಅದು ಕೇಳ್ದಾಗ ತೋರಿಸೋದು ನನಗೆ ಗೊತ್ತಾಗೋದು. ಯಾರೋ ಬಿಟ್ಟರು ಇಲ್ಲಿಂದ ಬಂತು ಸ್ಟೇಟಿಂದ ದುಡ್ಡು ಗೌರ್ಮೆಂಟಿಂದ ಬಿಟ್ಟು ರೋಡ್ಗೆ ಗಿಡಗಿಂದ ಬಿಟ್ಟು ಅವ್ರು ಮಾಡ್ಕೊಂಡು ಹೋಯ್ತಾ ಇರ್ತಾರೆ, ಯಾರೋ ಮಾಡ್ತಾ ಇರ್ತಾರೆ ಹಂಗಂದ್ಬಿಟ್ಟು ನಾನೇ ಮಾಡಿದೆ ನಾನೇ ಮಾಡಿದೆ ಹಂಗೆ ಅದು ಅದು ಯಾವುದೇ ಕಾರಣಕ್ಕೂ ಆಗತ್ತಾರೆ, ಬರಲ್ತಾ ಇರ್ತಾರೆ, ಮಾತಾಡೋಕ್ಕೂ ಆಗಲ್ತು ಅನ್ನೋಕ್ಕೂ ಆಗಲ್ಲ, ಮಾಡ್ಬಿಡಿ ಮಾಡಬೇಕಲ್ಲ, ನಿಂತ್ಕೊಂಡು ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಆಯ್ತದೆ. ಸರಿ, ಈಗ ಪಟ್ಟಣದಲ್ಲಿ ಸುಮಾರು ಹಳ್ಳಿ ಇದೆ, ಹಳ್ಳಿ ಗ್ರಾಮ ಇದೆ, ಸುಮಾರು ಪಟ್ಟಣಗಳು ಕೂಡ ಹೋಬಳಿ ಮಟ್ಟಕ್ಕೆ ತಗೊಂಡಂತೆ. ಹೌದು, ಅಭಿವೃದ್ಧಿ ಅಂತ ಬರೋ ಸರ್, ಎಷ್ಟು ಮಟ್ಟಿಗೆ ಓವರಾಲ್ ಚನ್ನಪಟ್ಟಣ ತಾಲೂಕು ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಆಗಿ ಅಭಿವೃದ್ಧಿ ಆಗಿದೆ ಚನ್ನಪಟ್ಟಣ? ಈಗ ಒಟ್ಟಲ್ಲಿ ಯೋಗೇಶ್ವರ ಬಂದುತ್ತೋ, ನಾವು ಕಂಡು ಮಟ್ಟಿಗೆ ಯೋಗೇಶ್ವರ ಬಂದುತ್ತೋ ಇದು ಮಾಡುತ್ತೋ ಇಂದ ಅಭಿವೃದ್ಧಿಗಳು ಬೇಜಾನ್ ಕಡೆ ಆಗವೆ. ಒಂದು ತಿರ್ಗಿ ಹಳ್ಳಿಗಳಲ್ಲಿ ರೋಡ್ಗಳ ವ್ಯವಸ್ಥೆನಲ್ಲಿ, ನೀರಾವರಿ ವ್ಯವಸ್ಥೆನಲ್ಲಿ, ಇವತ್ತು ನಮ್ಮ ಹಳ್ಳಿಗಳಲ್ಲಿ 1000 1200 ಅಡಿ ಹಾಕ್ಬೇಕಾಯ್ತು ನೀರು ನೋಡ್ಬೇಕಾರೆ, ಇವತ್ತು 350 ರಿಂದ 500 ಅಡಿ ಒಳಗೆ ಹಾಕೋರು ಒಳ್ಳೆ ನೀರು ಬರ್ತದೆ. ಅದೊಂದೇ ಸಾಕು ನೆನ್ಕೊಂಡ್ರೆ ನಮ್ಮೂರ ಜನಗಳು, ನಮ್ಮ ಜನಪಟ್ಟಣದ ಜನಗಳು ನೆನ್ಕೊಂಡ್ರೆ ಅದೊಂದೇ ಸಾಕು, ಯೋಗೇಶ್ವರ ಎಲ್ಲೋ ತಗೊಂಡು ಗುಣಿಸ್ಬೋದು. ಆದ್ರೆ ನೆನ್ಕೋತಲ್ಲ ಅಷ್ಟೇ ನಮ್ಮ ಜನಗಳು ಸುಮಾರು ಬೇಡವ್ರು, ಒಂದು ಹಳ್ಳಿಗಳು ಕಮ್ಮಿ ಅಂದ್ರೆ ಒಂದು ಹಳ್ಳಿಗಳು 3, 4, 5 ಕಟ್ಟೆಗಳು ಇದ್ದಂಗೆ ಅವಕ್ಕೆಲ್ಲ ತುಂಬಿಸೋರು ನೀರು, ಎಲ್ಲ ಮೂಲೆ ಮುಟ್ಕಲ್ಲಿ ಇರೋಕೆ ಬಿಟ್ಬಿಟ್ಟಿದಾರೆ ವಿನಃ, ಹೊರಕೈ ಪೈಪ್ ಲೈನ್ ಸರಿ ಸಿಕ್ಕಿಲ್ಲ ಅನ್ನೋಕೆ ಮಾತ್ರ ಬಿಟ್ಟಿದ್ದಾರೆ ವಿನಃ, ಒಂದೊಂದು ಹಳ್ಳಿ ಏನಿಲ್ಲ ಅಂದ್ರೆ ಕಮ್ಮಿ ಅಂದ್ರೆ 3, 4 ಕಟ್ಟೆಗಳಿಗಂತೂ ಪ್ರತಿ ಹಳ್ಳಿಗೂ ನೀರು ತುಂಬಿಸೋರೆ, ಬೋರ್ಗಳು ಕೆಲವರು ಅಭಿವೃದ್ಧಿ ಆಗ್ತದವೆ, ಎಲ್ಲ ಚೆನ್ನಾಗಿ ನಡೀತದೆ. ಏನು ಯೋಚನೆ ಇಲ್ಲ, ಈಗ ದನ ಕರುಗಳು ಸಾಕ್ಬೇಕಾರೆ ನಾವು ಆಲ್ಕರಿಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು, ಅದೇ ಕಾರಣ ನೀರಿಲ್ದೇ ಯಾವ ಸಿಮ್ಮಲ್ಲಿ ತಂದು ಯಾವ ಯೋಗ ಮಾಡೋರು. ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಹಸಿರು ಬೈಲಿ ಹೆಂಗಿದ್ದು ನಮ್ಮ ಜನ್ಮ, ಈಗ ಯಾರು ಕಡಿಮೆ ಹೇಳಿದ್ದಕ್ಕೆ ಅವ್ರು ಕೇಳೋರು ಗುಡ್ಡೆಗಾಡು ಗುಡ್ಗಾಡು ಅಂತಾರೆ, ಇಲ್ಲಿ ನಮ್ಮ ಹಳ್ಳಿ ಕಡೆ ಎಷ್ಟು ಅಭಿವೃದ್ಧಿ ಇದೆ ಎಷ್ಟು ಹಸಿರಾಗಿ ಕಾಡ್ಕೊಂತದ್ದು ಹಂಗಾಗಿದೆ. ಪ್ಲಾನ್ ಏನಿಲ್ಲ, ಒಟ್ಟು ಜನಗಳು ಮಾತೇ ಕೇಳಿ ಹಿಂಗೆ ಅಭಿವೃದ್ಧಿ ಮಾಡ್ಕೋಬೇಕು, ನಮ್ಮ ಹಳ್ಳಿಗಳ ಅಭಿವೃದ್ಧಿ ಯೋಜನೆ ಮಾಡ್ಬೇಕನ್ನಪ್ಪ ಹಿಂಗೆ ಮಾಡ್ಕೋಬೇಕು ಅಂತ ಅಷ್ಟೇ, ಇನ್ನೇನು ಬೇರೆ
ಈಗ ಒಂದು ಎರಡು ಬಾರಿ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಅವರು, ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಅವರು. ಈಗ ಡಿ ಕೆ ಶಿವಕುಮಾರ್ ಅವರು ಬಂದು ಒಂದು ತಿಂಗಳಲ್ಲಿ ಮೂರು ಸಾರಿ ಮೀಟಿಂಗ್ ಮಾಡ್ತಾರೆ, ಯಾವುದು ದರ್ಖಾಸ್ ಕಮಿಟಿನಲ್ಲಿ, ಮತ್ತು ಒಂದು ಯಾವುದೋ ಒಂದು ಸೈಡ್ನಲ್ಲಿ ಇಟ್ಕೊಂಡು ಸಬ್ ರಿಜಿಸ್ಟ್ರನ್ನ ಮರೆಯಲ್ಲಿ ಇಟ್ಕೊಂಡಿದ್ದರು. ಇವಾಗ ಪಬ್ಲಿಕ್ಕಿಗೆ ತಂದು ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ನವರು. ಈಗ ಹಂಗಾಗಿ ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಸುರೇಶ್ ಇವರು ಇರೋದ್ರಿಂದ ಯೋಗೇಶ್ವರ ಒಂದು ಚನ್ನಪಟ್ಟಣ ಆಡಳಿತ ಚೆನ್ನಾಗಿ ನಡೆಸ್ಕೊಳ್ಳೋಕ್ಕೆ ಅವರ ಮೂಲ ಕಾರಣ. ಎನ್ ಡಿ ಎ ನಾಯಕರು ಹೇಳ್ತಾರೆ ಅಣ್ಣ ತಂದೂರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಈ 8 ತಿಂಗಳಿಂದ ಚನ್ನಪಟ್ಟಣದಲ್ಲಿ ಜಾಸ್ತಿ ಒಂದು ತೋರಿಸಿದ್ದಾರೆ. ಕುಮಾರಸ್ವಾಮಿ ಅವರಾದರೆ 2 ಕಣ್ಣು ಅವ್ರು ಇಲ್ಲೇ ಇದ್ದಾರೆ, ಅಕ್ಕಪಕ್ಕದಲ್ಲಿದ್ದಾರೆ ಅಂತ. ಈಗಲ ಒಕ್ಕಲಿಗ ನಾಯಕ ಒಕ್ಕಲಿಗ ನಾಯಕ ಅಂತ ಹೇಳ್ತಾರೆ ಬೆಂಗಳೂರು ಮೈಸೂರಿಗೂ. ಈ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರೇನು ಒಕ್ಕಲಿಗ ನಾಯಕರಲ್ವಾ? ಸರ್, ಇಲ್ಲಿ ಚನ್ನಪಟ್ಟಣದಲ್ಲಿ ಸರ್ ಜಾತಿ ರಾಜಕಾರಣ ಜಾಸ್ತಿನಾ ಅಥವಾ ಅಭಿವೃದ್ಧಿ ರಾಜಕಾರಣ ಜಾಸ್ತಿನಾ? ಈಗ ಅಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇರೋದ್ರಿಂದ 500 ಕೋಟಿ ಅನುದಾನ ತಂದವರೇ, ಅನುದಾನ ಇರೋದ್ರಿಂದ ಜನಗಳು ಅವರು ಬಲಪಡಿಸ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಎಷ್ಟು ಮತಗಳನ್ನು ಗೆಲ್ಲಿಸ್ತಿದ್ರು ಹೇಳಿದ್ನಲ್ಲ ಸರ್, 25-30 ಸಾವಿರ. ಸರಿ ಸರ್, ಚುನಾವಣೆ ಅಂತಾರೆ, ಇಬ್ಬರು ಇಬ್ಬರಿಗೂ ಪೈಪೋಟಿ ಇದೆ, ಯಾರು ಗೆಲ್ಲಬೇಕು ನಿಮಗೆ? ನಮಗೆ ಯೋಗೇಶ್ ಗೆದ್ದೆ ಚೆಂದ ಅಂತ. ಏನೇನು ಮಾಡಿದ್ದಾರೆ ಯೋಗೇಶ್ವರ ನಿಮ್ಮೂರಿಗೆ ಉಳ್ವಾಡಿಗೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಏನು ಅಭಿವೃದ್ಧಿ ಮಾಡಿದರೆ ನೀರು ಅಂದ್ಬಿಟ್ರು ಸ್ವಾಮಿ, ನಮ್ಗೆ ಇನ್ನೇನು ಅನುಕೂಲ ಮಾಡಿಕೊಡ್ಲಿಲ್ಲ. ನೀರಿಗೆ ನಾವು ಈಗ KRS ನೀರಿಗೆ ಬಂದಾಗ ನಮ್ಮ ಕಡೆ ಎಲ್ಲ ತೋಟ ಎಲ್ಲ ಅನುಕೂಲ ಆಯ್ತು ನಮ್ಗೆ ಅಷ್ಟೇ, ಇನ್ನೇನೂ ಇಲ್ಲ ಸ್ವಾಮಿ. ಡಿ ಕುಮಾರ್ ಸರ್ ನಾನು ಬಿಟ್ಟಿದ್ದು ನೀರು ಅಂತಾರೆ ಯಾರು? ದೇವೇಗೌಡರು, ಇದು ಅಡ್ಡಣೆ ಹಾಕೋಸರು ಇಲ್ಲಿ ಮಗ್ಲೂರು ಡ್ಯಾಮಲ್ಲಿ ಅವರು ಅವ್ರದ್ದು ಕೈ ನಡೀತಿತ್ತು ಆಗ ಕರ್ನಾಟಕ ಮುಖ್ಯಮಂತ್ರಿ ಆಗಿದ್ದರು, ಆಗ ಮಾಡಿಕೊಡ್ದು ಅವರು. ಈಗ ಪುಣ್ಯಾತ್ಮ ಎದ್ದಾರೆ ಅವಿದ್ಯಾವಂತರು ಮಾಡಿಕೊಟ್ರು. ಯಾರು ಮಾಡಿಕೊಟ್ರು? ಯಾರು? ಯೋಗೇಶ್ವರ್. ಯೋಗೇಶ್ವರ್ ಹಾಂ, ಇವರು ಮಾಡಬೋದಾಯ್ತು, ಮಾಡಿದವರು. ಆಗ ಯಾರು ಮಾಡಿದವರು? ಗೌಡರು, ನಮ್ಮ ದೇವೇಗೌಡರು. ದೇವೇಗೌಡರು ಮಾಡಿಲ್ಲ. ಹಾಂ, ಮತ್ತೆ ಎಚ್ ಡಿ ಕುಮಾರ್ ಸ್ವಾಮಿ ಹೇಳ್ತಾರೆ ನಾನು ನಮ್ಮ ತಂದೆ ಮಾಡಿದ್ದು ಇಲ್ಲಿ. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅವರು ಕಟ್ಟಡ ಮಾಡಿಸ್ತಾರೆ, ಅವರು ಡ್ಯಾಮ್ ಮಾಡಿದ್ರು, ಅವ್ರು ಯಾಕೆ ಇರುವುದು ಹೇಳಬೇಕು. ಸರ್ ನಮಸ್ತೆ. ನಿಮ್ಮ ಸಮಸ್ಯೆ ಮುರುಸ್ವಾಮಿ ಇಲ್ಲಿ ಉಳ್ವಾಡಿಯವರೇ. ಹ್ಞೂ ಸರ್, ತಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಏನೇನಾಗಿದೆ ಸರ್? ಅಭಿವೃದ್ಧಿ ರೋಡ್ ಮಾಡವ್ರೆ, ಕೆರೆ ಮಾಡವ್ರೆ. ಇದೆಲ್ಲ ಅಭಿವೃದ್ಧಿ ಕಾರಣ ಯಾರು ಸರ್? ಕುಮಾರಸ್ವಾಮಿ ಮಾಡವ್ರೆ. ಕುಮಾರಸ್ವಾಮಿ ಮಾಡವ್ರೆ. ಸಿ ಪಿ ಯೋಗೇಶ್ವರ ಅವರು ಮಾಡವ್ರೆ, ಇವರು ಮಾಡವ್ರೆ. ಯಾಕಂದ್ರೆ ಅವ್ರನ್ನು 2 ಬಾರಿ ಶಾಸಕರ ಆಯ್ಕೆ ಮಾಡಿದ್ರೆ ಇವರು, ಅವರು ಮಾಡವ್ರೆ, ಇವರು ಮಾಡವ್ರೆ. ಹ್ಞೂ, ಮುಂದಿನ ದಿನಗಳಲ್ಲಿ ಯಾರಾಗಬೇಕು ಶಾಸಕರಾಗಿ? ಯಾರಾಗಬೇಕು ಅಂತಂದರೆ ಈಗ ಹೇಳೋಕ್ಕಾಗತ್ತೆ, ದಯವಿಚ್ಛೆ ಇವ್ರದ್ದು ಅದೇ ಅವ್ರಿಗೂ ಅದೇ ಯಾರಾಯ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಚಟ್ಪಟ್ಟ ಜನತನೇ ಅವ್ರು ಇಬ್ಬರೂ ಶಾಸಕರಾಗಿ. ಹೌದು ಹೌದು, ಎಚ್ ಡಿ ಕುಮಾರಸ್ವಾಮಿ ಅವ್ರ ಮಗ ಕನೆಕ್ಟ್ ಇಲ್ಲದ್ರೆ ಈಗ ಸ್ವಾಮಿ ನಾವು ನೆನೆ ಇತ್ಕೋಗಿದ್ದೋ ಅದಕ್ಕೆ ಫಂಕ್ಷನ್ಗೆ, ಅವ್ರಿಗೂ ಇತ್ತು ಜನ, ಇವ್ರಿಗೂ ಇತ್ತು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋಕ್ಕಾಗೋದು. ನಿಮ್ಗೆ ಯಾರು ಗೆಲ್ಲಬೇಕು? ನಮಗೆ ಯಾರು ಗೆದ್ದರೂ ಆಯ್ತದೆ. ಹ್ಞೂ, ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಬೈಟು ಅಣಿಗೆರೆ 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 ಪಕ್ಕದ್ರು. ಹೌದು, ಈಗ ಚುನಾವಣೆ ಬೈ ಎಲೆಕ್ಷನ್ ನಡೀತಾ ಇದೆ, ಸ್ವಲ್ಪ ಮುಂದಿನ ವಾರದಲ್ಲಿ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮ ಚನ್ನಪಟ್ಟಣ ಯಾವ ಸರ್ಕಾರ ಬೇಕು? ಇಂಡಿಯಾನ ನೋಡೋಕ್ಕಾಗಲ್ಲ ಸರ್, ಎರಡು ಐತೆ, ನೋಡ್ಬೇಕು ಯಾವ್ದು ಬರ್ತದೆ ಅಂತ. ಜನಪರವಾಗಿ ಯಾವ್ದು ಬೇಕು? ಜನಪವ ನೋಡುವಾಗ ಸರ್ಕಾರ ಅದೇ, ಈಗ ಸರ್ಕಾರ ಇರೋದೇ ಮಾಡಬೇಕು ತಾನೇ, ಅಭಿವೃದ್ಧಿ ಆಯ್ತವೆ. ಈಗ ಗೆದ್ಬಿಟ್ಟು ಸುಮ್ಮನೆ ಕೂತಿರ್ಬೇಕಾಯ್ತು. ಈ ಹಿಂದೆ ಕುಮಾರಸ್ವಾಮಿಗೆ 2000 ಶಾಸಕನ ಆಯ್ಕೆ ಮಾಡ್ತೀರಾ, ಸಿ ಪಿ ಯೋಗೇಶ್ವರನ 2000 ಆಯ್ಕೆ ಮಾಡಿ 2000 ಸೋಲಿಸ್ತಾರೆ ಈ ಭಾಗದಲ್ಲಿ. ನೋಡಬೇಕು ಸರ್, ಇದೆ ನಾವೇನು ಹೇಳೋಕ್ಕಾಯ್ತದೆ, ಜನ ಅಭಿಪ್ರಾಯ ನಾವೇನು ಹೇಳೋಕ್ಕಾಗಲ್ಲ, ಫೈಟ್ ಐತೆ ನೋಡೋ ಜನಗಳ ತೀರ್ಪು, ನಮ್ದೇನಿಲ್ಲ. ಯಾವ ಸರ್ಕಾರ ಬಂದ್ರು ಇನ್ನೇನು ಇಲ್ಲ, ಫೈಟ್ ಅದ ಅಷ್ಟೇ, ಫೈಟ್ ಅದೇ. ನಿಮ್ಮ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು? ಏನು ರೋಡು ಪಾಡು, ಆಮೇಲೆ ರೋಡ್ ಎಲ್ಲ ಚರಂಡಿಗಳು, ಬಡವ್ರ ಮನೆ ಕಟ್ಟಲೆ ಗ್ರ್ಯಾಂಟ್ ಆಗಬೇಕು, ಪಂಚಾಯತ್ ಅವರು ಅದ್ರ ಬಗ್ಗೆ ಕೆಲಸ ಮಾಡ್ತಿರೋ? ಪಂಚಾಯತ್ ಅವ್ರು ಮಾಡ್ತಾರೆ ಸರ್, ಇನ್ನೂ ಅನುದಾನನೇ ಬಿಡ್ಲಿವಲ್ಲ ಸರ್, ಸರ್ಕಾರ ಅದೇ, ಕಾಂಗ್ರೆಸ್ ಸರ್ಕಾರ ಅದೇ, ಅನುದಾನನೇ ಕೊಟ್ಟಿಲ್ಲ ಇನ್ನು. ಆ ರೋಡ್ ಗುಂಡಿ ನೋಡಿದಿರಾ? ಅದಕ್ಕೆ ದುಡ್ಡು ಕೊಡಲಿಲ್ಲ. ಯಾವ ಇವ್ರಿಗೆಲ್ಲ ಗೆಯ್ತಾರವ್ರಿಗೆಲ್ಲ ದುಡ್ಡು ಕೊಟ್ಟು ಹಾಳು ಮಾಡ್ತಾವ್ರೆ, ಇದೆಲ್ಲ ಯಾತಕ್ಕಬೇಕು ಸರ್? ಸರ್ಕಾರ ಇದು ಎಚ್ಚೆತ್ಕೋಬೇಕು. ಅವರು ನಮ್ಮ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ಗಳೇ ಜಾಸ್ತಿ ನಡೀತಾವೆ, ಎಲ್ಲ ಕಡಿವಾಣ ಹಾಕ್ಬೇಕು, 5 ವರ್ಷಕ್ಕೊಂದ್ಸತಿ ಆಗಲೇಬೇಕಿದು, ಹಿಂಗೆಲ್ಲ ಮಾಡಬಾರ್ದು ಸರ್. ಏನು ಹಿರಿಯವ್ರು ಹೆಂಗೆ ಮಾಡಿದ್ಮೇಲೆ ಇನ್ನು ಇನ್ನು ಸಣ್ಣ ಪುಟ್ಟವ್ರು ಏನು ಮಾಡ್ತಾರೆ? ಮತ ಕೊಟ್ಟು ಕುಮಾರಸ್ವಾಮಿ ಗೆಲ್ಲಿಸ್ತೀನಿ, ಮಂಡ್ಯಕ್ಕೆ ಹೋಗ್ತಾರೆ ಅಲ್ಲ ಸರ್. ಕೇಂದ್ರಕ್ಕೆ ಹೋದ್ರು ಸರ್, ಇಲ್ಲಿ ಬಡವ್ರ ಬಗ್ರು ನೋಡಿದೆ, ಅವ್ರು ಕೇಂದ್ರಕ್ಕೆ ಕೊಂಡೋದ್ರೆ ಇಲ್ಲಿ ಮಾಡೋರು ಯಾರಿದ್ದಾರೆ? ಇಲ್ಲಿ ವ್ಯವಸ್ಥೆ ಏನು? ಕರ್ನಾಟಕ ಚಿಂತನೆ ಬಿಟ್ಟು ಬೇರೆ ದೇಶಕ್ಕೆ ಹೋಗೋರೆ, ನಾವು ಹೇಳೋಕ್ಕಾಗಲ್ಲ, ಜನಗಳೇ ತೀರ್ಪು ಮಾಡ್ತಾರೆ. ಬಿಡಿ, 90 ಸಾವಿರ ಮತ ಕೊಡ್ತಾರೆ ನೋಡುವ ಕೊಡೋದು ಅವರೇ.
ಮಾಡ್ತಾರೆ ಜನಗಳ ತೀರ್ಪು ಸಹ ಜನ ಜನ ಮೇನ್ ಅವ್ರದೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ